नमस्कार वीक्षकरे, दिन ना हिंदू धार्मिक संस्थेगळ धार्मिक दत्ति इलाखेय कचेरियल्लिदेवे। दिन अर्चकर आगमिकर तुम्बा तुम्बा कुंदुकोरतेगळन्नु ताने श्रीयुत आयुक्तरद बसवराज आलिसिदरु, अवर अहवालन सह स्वीकरिसिदरु। नम्म जोते कर्नाटक राज्य धार्मिक दत्ति देवालय अर्चकर मत्तु आगमिकर संघद अध्यक्षरादंत श्री वेंकटाचलय्यनवरिद्दारे। अवर अनिसिकेगळु एनेनु, अवर कुंदुकोरतेगळु एनेनु अंत तिळ्कोळ्ळोण बन्नि, हेळि सर। नमस्ते, माध्यमक्के ನಮ್ಮ ಸಂಘದ ಪರವಾಗಿ ತುಂಬ ಹೃದಯದ ಸ್ವಾಗತ. ನಮ್ಮಲ್ಲಿ ಸೀಗ್ರೇಟ್ ಟೆಂಪಲಲ್ಲಿ ತುಂಬ ಕೊರತೆ ಇದೆ. ನಮ್ಮ ಅರ್ಚಕರಿಗೆ ಊರಲ್ಲಿ ಭಾರಿ ತೊಂದರೆಗಳಾಗ್ತಾಯಿದೆ. ಕೆಲವು ಊರುಗಳಲ್ಲಿ ಆ ಜಮೀನ ಒತ್ತುವರಿ ಮಾಡಿಕೊಂಡು ಅವರಿಗೆ ವಕ್ಲೆಬ್ಸಲ್ಲ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಸರ್ಕಾರದಿಂದ ನಮಗೆ ಯಾವುದೇ ಸೌಲತ್ತು ಕೊಡಲ್ಲ, ಆದರೆ ನಮ್ಮ ಮೇಲೆ ದರ್ಪ ತೋರಿಸ್ತಾರೆ. ಈಗ ಅವರು ಕೊಡೋ ಏನು 5000 ರೂಪಾಯಿ ನಮ್ಮ ಹೂವು ಹಣ್ಣು ಕಾಯಿಗಾಗಲ್ಲ. ಆದರೆ ನಾವು ಪ್ರತಿ ಒಂದು ಇದಿದೆ ಸರ್ಕಾರದಲ್ಲಿ, ಒಬ್ಬ ಮನುಷ್ಯ ಒಂದು ಜೀವನ ಮಾಡಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ, ಆ ಖರ್ಚಿನ ಹೇಗೆ ಕೊಡಬೇಕು ಅಂತಲೂ ಇದೆ. ಆದರೆ ಸರ್ಕಾರ ನಮ್ಮ ಅರ್ಚಕರ ಬಗ್ಗೆ ಯಾವುದೇ ಗಮನ ಹರಿಸ್ತಾ ಇಲ್ಲ. ನಾವೇನೇ ಕೊಟ್ಟರು, ಮನವಿ ಕೊಟ್ಟರು, ಇದುವರೆಗೂ ಯಾವುದು ಈಡೇರಿಲ್ಲ. ಅದರಿಂದ ನಾವು ನಮ್ಮ ಕಮಿಷನರ್ ಹತ್ರ ಬಂದು ಕೇಳಿದಾಗ ಆಯಿತು ಬನ್ನಿ ಆಲಿಸ್ತೇನೆ ಅಂತ ಹೇಳಿಬಿಟ್ಟು ನಮ್ಮನ್ನೆಲ್ಲ ಇವತ್ತು ಕರೆದು ಈ ಸಭೆಯಲ್ಲಿ ಸುಮಾರು 1-3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಕಮಿಷನರ್ರಿಗೆ ನಮ್ಮ ಸಂಘದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಮತ್ತು ನಮ್ಮ ಅರ್ಚಕರುಗಳು ಯಾವತ್ತೂ ನಿಸ್ವಾರ್ಥದಿಂದ ಸೇವೆ ಮಾಡ್ತಾ ಇದ್ದೀವಿ. ಕೆಲವರು ಮಿನಿಸ್ಟ್ರುಗಳು ಹೇಳ್ತಾರೆ 1 ರೂಪಾಯಿ ಕಡ್ಡಿ, 1 ರೂಪಾಯಿ ಊತರದನ್ನೇ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಮ್ಮ ತಾತ ಮುತ್ತಾತನ ಕಾಲದಿಂದ ನಾವು ಸ್ವಂತ ಖರ್ಚಿಂದ ಮಾಡ್ಕೊಂಬಂದಿದ್ದೀವಿ. ಏನು ನಮ್ಮ ಯಡಿಯೂರಪ್ಪನವ್ರ ಸರ್ಕಾರ ಬಂತಲ್ಲ, ಅಲ್ಲಿಂದ ಈಚೆಗೆ ಏನೋ ಒಂದು 5000 ಮಾಡಿ ಆಮೇಲೆ ಇವತ್ತಿಗೆ ಒಂದು 60,000 ಮಾಡಿದ್ದಾರೆ. ಆದರೆ 60,000ದಲ್ಲಿ ಹೂಕೋ ಹಣ್ಣಿಗೋ ಖರ್ಚಿಗೋ ಆಗುತ್ತೆ ಹೊರತು ನಮ್ಮ ಜೀವನೋಪಾಯ ವರ್ಷಕ್ಕೆ ನಮ್ಮ ಜೀವನೋಪಾಯಕ್ಕೆ ಯಾವುದೂ ಕೊಡ್ತಾ ಇಲ್ಲ. ಆದರೆ ನೋಡಿ, ನಾವು ಬೆಳಗ್ಗೆ ಎದ್ದು ಪೂಜೆ ಮಾಡಿ ಕನಿಷ್ಠ ನಮಗೆ 3-4 ಅವರ್ ಬೇಕು. 9-10 ಗಂಟೆ ನಾವು ಯಾವ ಕೆಲಸಕ್ಕೆ ಹೋಗೋಣ ಹೇಳಿ, ಯಾರು ಕೆಲಸಕ್ಕೆ ಸೇರಿಸ್ಕೊಳ್ಳಲ್ಲ. ಆದರೆ ನಮ್ಮ ಜೀವನ ಹೇಗೆ ನಡೀಬೇಕು, ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗಾಗಬೇಕು, ನಮ್ಮ ಆರೋಗ್ಯ ಸ್ಥಿತಿ ಏನು ಅರ್ಚಕರದು, ಇದ್ರ ಬಗ್ಗೆ ಇದುವರೆಗೂ ಯಾವುದೇ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಹಿಂದೆ ಇದ್ದ ಸರ್ಕಾರಕ್ಕೂ ಮನವಿ ಮಾಡ್ದೋ, ಅವರು ಏನಿದೆ 1,000 ಕೊಟ್ಟರು, ಕೈ ತೊಳ್ಕೊಂಡ್ರು. ಆ ಈ ಬಜೆಟಲ್ಲಿ, ಈಗ 2 ಬಜೆಟಲ್ಲಿ ಬಸವರಾಜ ಬೊಮ್ಮಾಯಿಯವರು ಅವಾಗ ಕೊಟ್ಟಿದ್ದೇ ಕೊಟ್ಟಿದ್ದು ಓದಿರು. ನಮ್ಮ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದರಲ್ಲೇ ಓದಿ ನಮಗೆ ಈ ಸಾರಿ ನಮಗೆ ಉಂಡೆ ನಾಮನೆ ಹಾಕಿರೋರು ದ್ರೋಹ ಬಗ್ದಿದ್ದಾರೆ. ಆದ್ರಿಂದ ನಾನು ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಇಷ್ಟೇನೇ, ಯಾವುದೇ ಬೇರೆ ಸಂಸ್ಥೆಗಳು, ಬೇರೆ ನಮ್ಮ ಏನು ಹಿಂದೂ ಹೊರತು ಬೇರೆ ಸಂಸ್ಥೆಗಳಿಗೆ ಬೇಜಾನು ಅವ್ರನ್ನ ಅಲ್ಪಸಂಖ್ಯಾತರು ಅಂತಾನೆ ಕೊಡ್ತಾ ಇದ್ದಾರೆ. ಅವ್ರು 30% ಮೇಲೆ ದಾಟಿದ್ದಾರೆ, ಆದರೂ ಅಲ್ಪಸಂಖ್ಯಾತರು ಅಂತ ಅವರಿಗೆ ಇನ್ನೂ ಬಿಡುಗಡೆ ಮಾಡ್ತಾನೆ ಇದ್ದಾರೆ. ಬಾಡ್ಗ ಸ್ವತಂತ್ರ ಬಂದಾಗ 30 ವರ್ಷ ಯಾವುದೇ ಅಲ್ಪಸಂಖ್ಯಾತರಿಗೆ ಅದನ್ನ ಮೇಲೆ ದರ್ಜೆ ತರಬೇಕು ಅಂತ 30 ವರ್ಷ ಇತ್ತು. ಆದರೆ ಈಗ 75 ವರ್ಷ ಆದ್ರೂ ಇನ್ನೂ ಅವ್ರನ್ನೇ ಮೇಲೆತ್ತಾರೆ ಹೊರತು ನಮ್ಮ ಹಿಂದೂಗಳಲ್ಲಿ ಯಾರು ಅಲ್ಪಸಂಖ್ಯಾತರಾಗಿದ್ದಾರೆ, ಆ ಅಲ್ಪಸಂಖ್ಯಾತರ ಕಷ್ಟ ಏನು ಅಂತ ಇದುವರೆಗೂ ಯಾವುದೇ ಸರ್ಕಾರ ಇದು ಮಾಡ್ತಾ ಇಲ್ಲ. ಆದ್ದರಿಂದ ನಮ್ಮ ಸೀಗ್ರೇಟ್ ಟೆಂಪಲ್ ಅವ್ರಿಗೆ ಭಾರಿ ಒಂದು ತೊಂದರೆ ಆಗ್ತಾ ಇದೆ. ಅದರಿಂದ ನಾವು ಕಮಿಷನರ್ ಕೇಳ್ಕೊಂಡು ಅವರೆಲ್ಲ ನಮ್ಮ ಬೇಡಿಕೆಯನ್ನು ಬರ್ಕೊಂಡಿದ್ದಾರೆ. ಅಲ್ಲ, ನಿಮಗೆ ಆಯುಕ್ತರಿಗೆ ಬಸವರಾಜ್ ಅವರಿಗೆ ನಿಮ್ಮ ತೊಂದರೆಗಳೇನು? ಈಗಾಗಲೇ ನೀರಿನ ಸಮಸ್ಯೆ ಇರ್ಬೋದು, ವಿದ್ಯುತ್ ಶಕ್ತಿಯ ಸಮಸ್ಯೆ ಆಗಿರ್ಬೋದು, ಪೇಂಟಿಂಗು ಈ ಥರ ಏನೇನು ಸಮಸ್ಯೆಗಳು, ಮುಖ್ಯವಾದ ಸಮಸ್ಯೆಗಳು ಅಹವಾಲನ್ನು ಸುಮಾರು ಒಂದು 20-25 ಪಾಯಿಂಟ್ಸ್ಗಳೆಲ್ಲ ಬರೆದು ಕೊಟ್ರಿ. ಅದು ಮುಖ್ಯವಾದ ಪಾಯಿಂಟ್ಸ್ಗಳು ಸರ್, ಈಗ ಏನು ಮಹಾರಾಜರ ಕಾಲದಲ್ಲಿ ಪ್ರತಿ ವರ್ಷ ಊರಲ್ಲಿ ಒಬ್ಬರನ್ನ ನೇಮಿಸಿರೋರು, ಅವರು ಸುಣ್ಣ ಬಣ್ಣ ಮಾಡಿ ನಮ್ಮ ಜೊತೆ ಸೇರಿ ಎಲ್ಲ ಕೆಲಸ ಮಾಡ್ತಾಯಿದ್ರು. ಏನು ಜಮೀನು ವೆಸ್ಟ್ ಆಯ್ತಲ್ಲ, ವೆಸ್ಟ್ ಆಗಿ ಸರ್ಕಾರಕ್ಕೆ ತಗೊಂಡ ಮೇಲೆ ಇದುವರೆಗೂ ಸುಣ್ಣ ಬಣ್ಣ, ಸೀಗ್ರೇಟ್ ಟೆಂಪಲ್ಲಿ ಸುಣ್ಣ ಬಣ್ಣಕ್ಕಾಗಲಿ ಅಲ್ಲಿನ ನೀರಿನ ವ್ಯವಸ್ಥೆಗಾಗಲಿ, ಈಗ ಯಾವುದೇ ಊರಲ್ಲಿ ಬಾವಿ ಇಲ್ಲ, ಬಾವಿ ಇದ್ರೆ ಸೇರ್ಕೊಂಬರೀವು. ಇವತ್ತು ನೆಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ನಾವು ಆ ಊರು ಜನ ಅವ್ರಿಗೆ ಎಳ್ಳೆಳ್ ಬಿನ್ಗೆ ಬಿಡೋದಕ್ಕೆ ನಮಗೆ ಬಿಡಲ್ಲ, ನಾವು ಕ್ಯೂನಲ್ಲೇ ಹೋಗ್ಬೇಕು, ನಾವು ಮಡಿ ಇಟ್ಕೊಂಡು ಕ್ಯೂನಲ್ಲಿ ಹೋಗಿ ನೀರು ತಂದು ದೇವ್ರ ಪೂಜೆ ಮಾಡಬೇಕು. ಆ ಪರಿಸ್ಥಿತಿ ಬಂದಿದೆ. ಅದರಿಂದ ನಾವು ನೀರಿನ ವ್ಯವಸ್ಥೆ ಮಾಡಿಕೊಡಿ, ವಿದ್ಯುತ್ ಶಕ್ತಿ ವ್ಯವಸ್ಥೆ ಮಾಡಿಕೊಡಿ, ಮತ್ತು ಇನ್ನು ಏನಂದರೆ ಒತ್ತುವರಿ ಆಗಿರೋ ಜಮೀನುಗಳಿಗೆ ಭಾರಿ ಕಾಟ ಕೊಡ್ತಾ ಇದ್ದಾರೆ. ಅದರಿಂದ ಮತ್ತು ಇನ್ನೂ ಒಂದು ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿ ಪಾಪ ಅರ್ಚಕರನ್ನ ಇಲಾಖೆಯವರು ಡಿ ಸಿ ಅವ್ರು ಲೆಟ್ರ್ ಕೊಟ್ಟು ಅವರು ವಂಶ ಪಾರಂಪರ್ಯವಾಗಿ ದೇವ್ರ ಪೂಜೆ ಮಾಡ್ಕೊಂಬಂದು ಆ ಪಾಣಿನಲ್ಲಿ ಅವರು ಹೆಸರು ಸಹ ಇದ್ರೂ ಅವ್ರನ್ನ ಒಕ್ಕಲೆಪ್ಸಕ್ಕೆ ಹೋಗಿದ್ದಾರೆ. ಅದರಿಂದ ಎಲ್ಲ ಮನವಿ ಮಾಡ್ಕೊಂಡಿದ್ದೀವಿ.
ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಶ್ರೀ ಶ್ರೀನಿವಾಸ ಮೂರ್ತಿ ಅವರು ಇದ್ದಾರೆ, ಅವನ ಅನಿಸಿಕೆಗಳನ್ನು ಹಂಚಿಕೊಂಡು ಬನ್ನಿ. ನಮ್ಮ ರಾಜ್ಯದಲ್ಲಿ ಯಾವ ದೇವರುಗಳು ಹೋಗಿ ಸರ್ಕಾರನ ಕೇಳಿಲ್ಲ, ನಮ್ಮನ್ನ ಮುಜರಾಯಿ ಮಾಡ್ಕೊಳ್ಳಿ, ನಾವು ಸರ್ಕಾರದ ಕಂಟ್ರೋಲ್ ಇರ್ತೀವಿ ಅಂತ ಹೇಳಿ ಯಾವ ದೇವರುಗಳು ಕೇಳಿಲ್ಲ. ಯಾರಿಗೆ ಜಮೀನು ಬೇಕಾಗಿತ್ತೋ ಅವರು ಎಲ್ಲರೂ ಫೈಟ್ ಮಾಡಿ ಈ ಇನಾಮ್ ಅಬ್ಲೇಷನ್ ಆ್ಯಕ್ಟ್ ಮಾಡಿಸಿ ಲಕ್ಷಾಂತರ ಎಕರೆ ಜಮೀನುಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಯಾಕೆಂದರೆ ನಮ್ಮ ಮಹಾರಾಜರುಗಳು ಬಿಟ್ಟುಕೊಟ್ಟದ್ದು ನನ್ನ ವಂಶ ಹರ್ಷಚಿತ್ತಲಾಗಲೆಂದು ಈ ದೇವಸ್ಥಾನ ಕಟ್ಟಿಸಿ ಈ ದೇವಸ್ಥಾನದಲ್ಲಿ ಸತಾ ನಂದಾದೀಪ ಉರಿಯಲೆಂದು. ಯಾರಾದರೂ ಈ ದೇವಸ್ಥಾನಗಳಿಗೆ ಜಮೀನಾಗಲಿ ಇನ್ನೊಂದಾಗಲಿ ತೊಂದರೆ ಮಾಡಿದ್ರೆ ಅವರಂಶ ನಿರಂಶ ಆಗಲಿ ಅಂತ ಹೇಳಿ ಅವರ ಶಾಸನದಲ್ಲಿ ಬದ್ಧವಾಗಿ ಬರೆದಿದ್ದಾರೆ. ಅವರು ಮಹಾರಾಜರ ಶಾಸನದಲ್ಲಿ ದೇವಸ್ಥಾನಗಳು ಕಟ್ಟಬೇಕಾದ್ರೆ ಶಂಖಚಕ್ರ ಮುದ್ರಿಕೆ ಕಲ್ಲು ಅಥವಾ ಶಿವನ ವಿಗ್ರಹ ಕಲ್ಲು ಚತುರ್ಮುಖ ಕಲ್ಲು ಚತುರವಾಡೆ ಕಲ್ಲುಗಳು ಇವುಗಳನ್ನ ಹದ್ದುಬಸ್ತಾಗಿಟ್ಟು ದೇವಸ್ಥಾನಕ್ಕೆ ಸೇರಿದ ಎಲ್ಲೆಗಳನ್ನ ನಿರ್ಮಿಸಿ ಅವರು ಮುಂದೆ ಯಾವತ್ತಿಗೂ ಕೂಡ ಧರ್ಮ ಅಳಿಯಬಾರದು, ಧರ್ಮಕ್ಕೋಸ್ಕರವಾಗಿ ನಾನು ಈ ದೇವಾಲಯಗಳನ್ನ ಕಟ್ಟಿಸಿದ್ದೀನಿ, ಮುಂದೆ ನಡ್ಕೊಂಡು ಹೋಗೋರು ಕೂಡ ಈ ಶಾಸನ ಓದಿ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅವರ ಶಾಸನ ಬರೆದು ದೇವರ ದೇವಸ್ಥಾನ ಕಟ್ಟೋದ್ರಿಂದ ದೇವಸ್ಥಾನ ಶಿಥಿಲಗೊಳ್ಳೋವರೆಗೂ ಕೂಡ ಅದರ ಆಯಸ್ಸು ಕೂಡ ಶಾಸನದಲ್ಲಿ ಬರೆದು ಅವರು ಇಟ್ಬಿಟ್ಟು ಹೋಗಿದ್ದಾರೆ. ಅಂಥದ್ದನ್ನು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇನಾಮೊಬೇಷನ್ ಆಕ್ಟ್ ತಂದು ಆ ಜಮೀನನ್ನ ಕಿತ್ಕೊಂಡು ಇವತ್ತು ದೇವಸ್ಥಾನಗಳನ್ನ ಅಂದ್ರಪಿ ಚಾಚೆ ಮಾಡಿ ನಮ್ಮ ಹಿಂದೂ ಧರ್ಮನೇ ನಾಶ ಆಗುವ ಸ್ಥಿತಿಗೆ ಇವತ್ತು ತಂದಿದೆ. ಇವತ್ತು ಹಿಂದೂ ಧರ್ಮ ಉಳಿಸ್ಬೇಕಾಗಿದ್ರೆ ನಾವೇ ಕಾರಣ. ಯಾಕೆ ಅಂದರೆ ಪರ್ಕಾಲ ಮಠ, ಉತ್ತರಾದಿ ಮಠ, ವ್ಯಾಸರಾಯ ಮಠ, ಪಾದರಾಜ ಮಠ ಈ ಮಠಗಳಿಗೆ ಸಾವಿರಾರು ಎಕರೆ ಜಮೀನು ಕೊಟ್ಟಿತ್ತು, ಒಂದೊಂದು ಗ್ರಾಮಗಳನ್ನೇ ಕೊಟ್ಟಿತ್ತು. ಆ ಗ್ರಾಮಗಳಲ್ಲಿ ಮಠಾಧಿಪತಿಗಳೋಗಿ ಧರ್ಮ ಪ್ರಚಾರ ಮಾಡಿ ಅಲ್ಲೊಂದು ಕೊಳ ಇತ್ತು, ಆ ಕೊಳದಲ್ಲಿ ಎಲ್ಲರಿಗೂ ಸ್ನಾನ ಮಾಡಿಸಿ ಲಾಂಛನವಿಟ್ಟು ಧರ್ಮ ಪ್ರಚಾರ ಮಾಡಬೇಕಾಗಿತ್ತು. ಆದರೆ ಅವರಿಗೆ ತಸ್ತಿಕ್ಕು ತಗೋತಾ ಇದ್ದಾರೆ, ಮಠಗಳಲ್ಲಿ ಆ ದುಡ್ಡು ಇಟ್ಕೋತಾ ಇದ್ದಾರೆ, ಧರ್ಮ ಪ್ರಚಾರ ಅವ್ರು ಮಾಡ್ತಾ ಇಲ್ಲ. ಇವತ್ತು ಧರ್ಮ ಪ್ರಚಾರ ನಡೀತಾ ಇರೋದು ನಮ್ಮ ದೇವಾಲಯಗಳಿಂದ ಮಾತ್ರ. ನಮ್ಮ ದೇವಾಲಯಗಳು ಬಾಗಿಲಾಗ್ತು ಅಂತಂದರೆ ನಮ್ಮ ಹಿಂದೂ ಧರ್ಮ ಅಲ್ಲಿ ಹೋದಾಗೆ. ಅಂಥದ್ದನ್ನು ನಮ್ಮ ಸರ್ಕಾರ ದೇವಸ್ಥಾನಗಳಿಗೆ ಹೆಚ್ಚು ಬದಿ ಕೊಟ್ಟು ಇವತ್ತು 60,000 ಕೋಟಿನ ಯಾವ್ಯಾವ್ದಕ್ಕೂ ಕೊಡ್ತಾ ಇದೆ. ನಮ್ಮ ದೇವಸ್ಥಾನಗಳಿಗೆ 2,000 ಕೋಟಿ ಪ್ರತಿ ವರ್ಷ ಕೊಟ್ಟರೆ ಪ್ರತಿ ದೇವಸ್ಥಾನಗಳು ಅಭಿವೃದ್ಧಿಗೊಳ್ತವೆ. 500 ಕೋಟಿನ ದೇವಸ್ಥಾನದ ಸಿಬ್ಬಂದಿಗಳಿಗೆ ಕೊಟ್ಟರೆ ಆ 500 ಕೋಟಿ ದೇವಸ್ಥಾನದ ಸಿಬ್ಬಂದಿಗಳು ಎಲ್ರಿಗೂ ಕೂಡ ಆಗುತ್ತೆ. 2,000 ಕೋಟಿ ಸರ್ಕಾರಕ್ಕೆ ಯಾವ ಹೊರೆನೂ ಕೂಡ ಇಲ್ಲ. ಯಾವ ಕೋಟಿ ಅನುದಾನ ಕೊಡ್ತಾ ಇದ್ದಾರೆ ಇವಾಗ? 160 ಕೋಟಿ ರೂಪಾಯಿ ಕೊಡ್ತಾ ಇದ್ದಾರೆ. ಅದಕ್ಕೆ ತಸ್ತಿಕ್ ಅಲೈನ್ಸ್ ಅಂತೇಳಿ ಜೀವನಾಧಾರಕ್ಕೆ 50 ಕೋಟಿ ಕೊಡ್ತಾರೆ. ಈಗ ಮೊನ್ನೆ ಇದರಲ್ಲಿ 569 ಕೋಟಿ ರೂಪಾಯಿ ಕೊಟ್ಟಿದ್ರು. ಆ 569 ಕೋಟಿ ದುಡ್ಡು ಯಾವ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಎಲ್ಲಿ ಹೋಗಿದೆ ಅಂತ ಅನ್ನೋದು ಗೊತ್ತಿಲ್ಲ. ಈ ಥರ ನಡೀತಾ ಇದೆ. ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಜನಧ್ವನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.